ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ನೀವೆಲ್ಲರೂ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಿ, ಅಕ್ಕ ಪಿಂಪಲ್ಸ್ ಆಗಿದೆ, ರಿಂಕಲ್ಸ್ ಬರ್ತಾ ಇದೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ, ಈ ರೀತಿ ನನಗೆ ಸೊಲ್ಯೂಷನ್ ಹೇಳಿ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇರುತ್ತೆ. ಹೇಗಾಗುತ್ತೆ ಫ್ರೆಂಡ್ಸ್, ನಾವೆಲ್ಲರೂ ಲೇಡೀಸ್ ನಾವು ತುಂಬಾ ಮಲ್ಟಿ ಟಾಸ್ಕಿಂಗ್ ನಲ್ಲಿ ತುಂಬಾನೇ ಬಿಸಿ ಇರ್ತೀವಿ, ಹೊರಗಡೆ ಹೋಗ್ತೀವಿ. ಮೋಸ್ಟ್ ಆಫ್ ದಿ ವುಮನ್ ಆರ್ ವರ್ಕಿಂಗ್, ಸೊ ಅವ್ರು ಆಫೀಸ್ ಹೋಗ್ತಾರೆ. ಆಫೀಸ್ ಹೋಗ್ಲಿಲ್ಲ ಅಂದ್ರೆ ಕಾಲೇಜ್ ಗರ್ಲ್ಸ್ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಜಸ್ಟ್ ಹೌಸ್ ವೈಫ್ ಇದ್ರೂ ಕೂಡ ಮನೆಯಲ್ಲಿ ಇರುವ ಕೆಲಸದ ಸಂಬಂಧ ಅಥವಾ ನಮ್ಮ ಮಕ್ಕಳಿಗಾಗಿ ನಾವು ಹೊರಗಡೆ ಹೋಗ್ಬೇಕಾಗುತ್ತೆ. ಸೊ ಆ ರೀತಿ ಹೊರಗಡೆ ಹೋದಾಗ ನಮ್ಗೆ ಪೊಲ್ಯೂಷನ್ ಆಗ್ಲಿ, ಇವಾಗ ಬಿಸಿಲು ಎಷ್ಟು ನಡೀತಾ ಇದೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಸೊ ಈ ರೀತಿ ಎನ್ವೈರನ್ಮೆಂಟ್ ಪ್ರಾಬ್ಲಮ್ಸ್ ಆಗ್ಲಿ ಅಥವಾ ನಮ್ಮ ಫುಡ್ ನಲ್ಲಿ ಏನಾದ್ರೂ ಚೇಂಜಸ್ ಆಗ್ಲಿ ಅಥವಾ ನಮ್ಮ ಹಾರ್ಮೋನಲ್ ಚೇಂಜಸ್ ಆಗ್ಲಿ, ಆ ಎಲ್ಲಾ ಚೇಂಜಸ್ ಇಂದ ನಮ್ಮ ಸ್ಕಿನ್ ಮೇಲೆ ತುಂಬಾ ಇಫೆಕ್ಟ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇದು ತುಂಬಾನೇ ಕಾಮನ್ ಆಗುತ್ತೆ. ಕೆಲವೊಂದ್ಸರಿ ನಮ್ಗೆ ತುಂಬಾ ಪಿಂಪಲ್ಸ್ ಬಂದ್ಬಿಡುತ್ತೆ, ಡಾರ್ಕ್ ಸರ್ಕಲ್ಸ್ ಆಗ್ಬಿಡುತ್ತೆ. ಹಾಗೆ ಇವಾಗ ನಾವು ಹೇಗೆ ಏಜಿಂಗ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಮುಖದ ಮೇಲೆ ರಿಂಕಲ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲರ ಜೊತೆ ಆಗ್ತಾ ಇರುತ್ತೆ. ಬಟ್ ಇದು ಎಲ್ಲರಿಗೆ ನಾವು ಏನ್ ಸೊಲ್ಯೂಷನ್ ನ ಮಾಡಬಹುದು ಅಂತ ನಾನು ಇವತ್ತು ಈ ಬ್ಲಾಗ್ ನಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಅಂದ್ರೆ ವಿಡಿಯೋ ಅಪ್ಲೋಡ್ ಆದ ಮೇಲೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಫ್ರೆಂಡ್ಸ್, ನಮ್ಗೆ ಕ್ಲಿಯರ್ ಸ್ಕಿನ್ ಬೇಕಾಗಿದ್ರೆ ಅದ್ರ ಸೀಕ್ರೆಟ್ ಇದೆ ಫೇಶಿಯಲ್ ಆಯಿಲ್. ಇವಾಗ ಫೇಶಿಯಲ್ ಆಯಿಲ್ ಬಗ್ಗೆ ನಾನು ಮುಂಚೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಪಿಂಪಲ್ಸ್ ಆಗಿದ್ರೆ ನಾವು ಯಾವ ಫೇಶಿಯಲ್ ಆಯಿಲ್ ಅನ್ನ ಅಪ್ಲೈ ಮಾಡಬಹುದು ಅಂತ. ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಖಂಡಿತ ಆ ವಿಡಿಯೋನ ನೀವು ನೋಡಬಹುದು. ತುಂಬಾ ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅಂತ ಆಸೆ ಆಗುತ್ತೆ, ಬಟ್ ಆಕ್ಚುಲಿ ಆ ಪ್ರಾಡಕ್ಟ್ ಎದಕ್ಕೆ ಯೂಸ್ ಆಗುತ್ತೆ, ಅದನ್ನು ಹೇಗೆ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡೋದು, ಈ ರೀತಿ ಕ್ಲಿಯರ್ ಆಗಿ ಮಾಹಿತಿ ಇರಲಿಲ್ಲ ಆದ್ರೆ ಕೂಡ ನಾವು ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡ್ತೀವಿ. ಈಗ ತುಂಬಾ ಸಲ ನೀವು ಫೇಶಿಯಲ್ ಆಯಿಲ್ ಬಗ್ಗೆ ಕೇಳಿರಬಹುದು, ನಾನು ಕೂಡ ಬ್ಲಾಗ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಆ ಫೇಶಿಯಲ್ ಆಯಿಲ್ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಆ ಫೇಶಿಯಲ್ ಆಯಿಲ್ ಅಂದ್ರೆ ಏನು, ಅದನ್ನು ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು, ಈ ರೀತಿ ತುಂಬಾ ಕಮೆಂಟ್ಸ್ ನಲ್ಲಿ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ನಾನು ಇವತ್ತು ಒಂದು ಸೆಪರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ನಿಮ್ಗೆ ಫೇಶಿಯಲ್ ಆಯಿಲ್ ಅಂದ್ರೆ ಏನು ಮತ್ತೆ ಅದನ್ನು ಹೇಗೆ ಅಪ್ಲೈ ಮಾಡಬಹುದು ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಯೆಸ್, ದ ಸೀಕ್ರೆಟ್ ಆಫ್ ಅವರ್ ಕ್ಲಿಯರ್ ಸ್ಕಿನ್ ಇಸ್ ಫೇಶಿಯಲ್ ಆಯಿಲ್. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಫೇಶಿಯಲ್ ಆಯಿಲ್ ಅಂದ್ರೆ ಅದು ಹೇಗೆ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ಗುಡ್ ವೈಬ್ಸ್ ಫೇಶಿಯಲ್ ಆಯಿಲ್ ಇದೆ, ಇದರ ಮೇಲೆ ತುಂಬಾ ವೆರೈಟಿ ಆಫ್ ಫ್ಲೇವರ್ಸ್ ಇದೆ. ಸೊ ಫೇಶಿಯಲ್ ಆಯಿಲ್ ಅಂದ್ರೆ ಹೆಸರಿನಲ್ಲೇನೆ ಅದ್ರ ಮೀನಿಂಗ್ ಇದೆ, ನಾವು ನಮ್ಮ ಫೇಸಕ್ಕೆ ಅಂದ್ರೆ ಮುಖಕ್ಕೆ ಈ ಆಯಿಲ್ ಅನ್ನ ಅಪ್ಲೈ ಮಾಡಬಹುದು. ಇದು ಆಯಿಲ್ ಫಾರ್ಮ್ ನಲ್ಲಿ ಬರುತ್ತೆ ಮತ್ತು ಇದರಲ್ಲಿ ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ. ಸೊ ಇದು ಆರೆಂಜ್ ಇದೆ, ಆರೆಂಜ್ ಆಯಿಲ್ ಇದರಲ್ಲಿ ಬರುತ್ತೆ, ಆಮೇಲೆ ಇದು ಲೆಮನ್ ಇದೆ, ಇದು ಪೋಮೋಗ್ರಾನೆಟ್ ಇದೆ. ಸೊ ಇಷ್ಟೊಂದು ವೆರೈಟಿ ಆಫ್, ನಾನು ಇವಾಗ ಇಲ್ಲಿ ಎಕ್ಸಾಂಪಲ್ ಅಂತ ಮೂರು ತೋರಿಸ್ತಾ ಇದ್ದೀನಿ, ಬಟ್ ನನ್ನ ಹತ್ರ ತುಂಬಾ ವೆರೈಟಿ ಆಫ್ ಆಯಿಲ್ ಈಗ ಇದೆ. ನಾನು ಅಟ್ ದ ಎಂಡ್ ನಿಮ್ಗೆ ಮತ್ತೊಮ್ಮೆ ಎಲ್ಲಾ ಆಯಿಲ್ ಅನ್ನ ತೋರಿಸ್ತಾ ಇದ್ದೀನಿ. ಬಟ್ ಇಷ್ಟೊಂದು ಫ್ಲೇವರ್ಸ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಪ್ರತಿಯೊಂದು ಫ್ಲೇವರ್ ನಲ್ಲಿ ಒಂದು ಪ್ರತಿಯೊಂದು ಸ್ಪೆಸಿಫಿಕ್ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಸೊ ಹೀಗಾಗಿ ನೀವು ಜಸ್ಟ್ ಫೇಶಿಯಲ್ ಆಯಿಲ್ ಅಂದ್ರೆ ಯಾವ್ದಾದ್ರೂ ಫೇಶಿಯಲ್ ಆಯಿಲ್ ಅನ್ನ ತಗೊಂಡ್ ಬಂದು ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ ಸ್ಕಿನ್ ಪ್ರಾಬ್ಲಮ್ ಕರೆಕ್ಟ್ ಆಗೋದಿಲ್ಲ. ಸೊ ನಿಮಗೆ ಸ್ಕಿನ್ ಪ್ರಾಬ್ಲಮ್ ನಲ್ಲಿ ಯಾವ ಪ್ರಾಬ್ಲಮ್ ಬರ್ತಾ ಇದೆ, ಫಾರ್ ಎಕ್ಸಾಂಪಲ್ ಡಾರ್ಕ್ ಸರ್ಕಲ್ಸ್ ಬರ್ತಾ ಇದೆ, ಪಿಂಪಲ್ಸ್ ಇದೆಯಾ, ಈ ರೀತಿ ನೀವು ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಗೆ ಯಾವ ಫೇಶಿಯಲ್ ಆಯಿಲ್ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡಬಹುದು. ಇವಾಗ ನಿಮ್ ಮೈಂಡ್ ನಲ್ಲಿ ಕ್ವಶನ್ ಬಂದಿರಬಹುದು, ನಾವು ಹೇಗೆ ಐಡೆಂಟಿಫೈ ಮಾಡೋದು ಈ ಪ್ರಾಬ್ಲಮ್ಗೆ ಇದೆ ಫೇಶಿಯಲ್ ಆಯಿಲ್? ತುಂಬಾನೇ ಸಿಂಪಲ್ ಇದೆ ಫ್ರೆಂಡ್ಸ್, ನಾನಂತರೂ ಬ್ಲಾಗ್ ನಲ್ಲಿ ಹೇಳ್ತಾ ಇದ್ದೀನಿ, ಬಟ್ ಜಸ್ಟ್ ನೀವಾದ್ರೂ ನಿಮ್ಗೆ ಚೆಕ್ ಮಾಡ್ಬೇಕು ಅಂತ ಇಷ್ಟ ಇದ್ರೆ, ಇದು ಬಾಕ್ಸ್ ನಲ್ಲಿ ಹಿಂದ್ಗಡೆ ಫಸ್ಟ್ ಲೈನ್ ನಲ್ಲಿ ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಕಟ್ ನಿಮ್ಗೆ ಗೊತ್ತಾಗುತ್ತೆ ಈ ಆಯಿಲ್ ಯಾವ ಸ್ಕಿನ್ ಪ್ರಾಬ್ಲಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇವಾಗ ನೋಡಿ, ಇದು ಪ್ರೊಮೋಗ್ರಾನೆಟ್ ಇದೆ. ಸೊ ಇದರಲ್ಲಿ ಏಜ್ ಡಿಫೈನಿಂಗ್ ಪ್ರಾಪರ್ಟೀಸ್ ಇದೆ. ಸೊ ನಮ್ಗೆ ಏಜಿಂಗ್ ದಿಂದ ಯಾವುದೇ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ನಾವು ಈ ಆಯಿಲ್ ಅನ್ನ ಖಂಡಿತ ಯೂಸ್ ಮಾಡಬಹುದು. ಆಮೇಲೆ ಎಲ್ಲಾರ್ಗಿಂತ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಬರುತ್ತೆ ನಮ್ಗೆ ಪಿಂಪಲ್ಸ್. ಪಿಂಪಲ್ಸ್ ಎಲ್ಲಾರ್ಗೆ ಯಾವಾಗ್ಲೂ ಕಾಮನ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ಬರುತ್ತೆ ಈ T3 ಆಯಿಲ್. ಇದು ಕೂಡ ನೀವು ಹಿಂದ್ಗಡೆ ಫಸ್ಟ್ ಲೈನ್ ಬರುತ್ತೆ ಬೆನಿಫಿಟ್ಸ್ ಅಂತ, ಅಲ್ಲಿ ನೀವು ಅದನ್ನು ಓದಿ ತಿಳ್ಕೋಬಹುದು ಯಾವ ಪ್ರಾಬ್ಲಮ್ಸ್ಗೆ ಯಾವ ಆಯಿಲ್ ಇದೆ ಅಂತ. ಹಿಂದ್ಗಡೆ ನೀವು ಜಸ್ಟ್ ಓದಿದ್ರೆ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಯಾವ ಪ್ರಾಬ್ಲಮ್ಗೆ ಯಾವ ಫೇಶಿಯಲ್ ಆಯಿಲ್ ಅಪ್ಲಿಕೇಬಲ್ ಆಗುತ್ತೆ. ಸೊ ನಿಮ್ಗೆ ಸ್ಕಿನ್ ಕೇರ್ ನಲ್ಲಿ ಅಥವಾ ಸ್ಕಿನ್ ನಲ್ಲಿ ಯಾವ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಈಸಿಲಿ ನಿಮ್ಗೆ ಯಾವ ಫೇಶಿಯಲ್ ಆಯಿಲ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬಹುದು. ಸೆಕೆಂಡ್ ಥಿಂಗ್ ಬರುತ್ತೆ ಈ ಫೇಶಿಯಲ್ ಆಯಿಲ್ ಅನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತ.
ಇವಾಗ ನೋಡಿ ಫ್ರೆಂಡ್ಸ್, ನೀವು ಮಾರ್ನಿಂಗ್ ರುಟೀನ್ ಅಲ್ಲಿ ಕೂಡ ಈ ಫೇಶಿಯಲ್ ಆಯಿಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು, ಅಥವಾ ನೈಟ್ ರುಟೀನ್ ಅಲ್ಲಿ ಕೂಡ ಈ ಫೇಶಿಯಲ್ ಆಯಿಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಬಟ್ ಪರ್ಸನಲಿ ನನ್ನ ಒಪಿನಿಯನ್ ನೀವು ಕೇಳಿದ್ರೆ, ನಾನು ರೆಕಮೆಂಡ್ ಮಾಡ್ತೀನಿ ನೀವು ನೈಟ್ ನಿಮ್ ರುಟೀನ್ ಇದೆ ಸ್ಕಿನ್ ಕೇರ್ ರುಟೀನ್ ಅಲ್ಲಿ, ಆವಾಗ ನೀವು ಈ ಫೇಶಿಯಲ್ ಆಯಿಲ್ ಅನ್ನ ಯೂಸ್ ಮಾಡಿ. ಬಿಕಾಸ್ ಏನಾಗುತ್ತೆ, ಮಾರ್ನಿಂಗ್ ನಾವು ಫೇಶಿಯಲ್ ಆಯಿಲ್ ಅನ್ನ ಯೂಸ್ ಮಾಡಿದ್ರು ಕೂಡ ಮಾರ್ನಿಂಗ್ ದಿಂದ ನಮ್ ಡೈಲಿ ಆಕ್ಟಿವಿಟೀಸ್ ಅಂತೂ ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಫೇಶಿಯಲ್ ಆಯಿಲ್ ಚೆನ್ನಾಗಿ ನಿಮ್ ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗಬೇಕಾಗುತ್ತೆ, ಅಂದ್ರೇನೆ ಅದರದ್ದು ನಿಮ್ಗೆ ಇಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಸೊ ನೈಟ್ ನಲ್ಲಿ ಹೇಗಿರುತ್ತೆ, ನಾವು ಫೇಶಿಯಲ್ ಆಯಿಲ್ ಅನ್ನ ಚೆನ್ನಾಗಿ ಹಚ್ಕೊಂಡು ಅದನ್ನು ಸ್ಕಿನ್ ಮೇಲೆ ಅಬ್ಸಾರ್ಬ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಸೊ ಅದು ಒಂದು ಚೆನ್ನಾಗಿ ನಮ್ ಸ್ಕಿನ್ಗೆ ಒಳಗಿಂದ ಒಂದು ಇಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಸೊ ಐ ರಿಕಮೆಂಡ್ ನೈಟ್ ನಲ್ಲಿ ನೀವು ಈ ಫೇಶಿಯಲ್ ಆಯಿಲ್ ಅನ್ನ ಯೂಸ್ ಮಾಡಿ. ಬಟ್ ನಿಮ್ಗೆ ಇಷ್ಟ ಇದ್ರೆ ನೀವು ಮಾರ್ನಿಂಗ್ ರುಟೀನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಥರ್ಡ್ ಕ್ವಶನ್ ಬರುತ್ತೆ, ಈ ಫೇಶಿಯಲ್ ಆಯಿಲ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ. ನನಗೂ ಕೂಡ ಈ ಫೇಶಿಯಲ್ ಆಯಿಲ್ ಅನ್ನ ಫಸ್ಟ್ ಟೈಮ್ ನಾನು ಈ ಪ್ರಾಡಕ್ಟ್ ನೋಡಿದಾಗ ನನಗೂ ಕೂಡ ತುಂಬಾ ಕನ್ಫ್ಯೂಷನ್ ಆಗಿತ್ತು, ಈ ಫೇಶಿಯಲ್ ಆಯಿಲ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ. ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಮಾಯಿಶ್ಚರೈಸರ್ ಅಂತ ಈ ಫೇಶಿಯಲ್ ಆಯಿಲ್ ಅನ್ನ ಯೂಸ್ ಮಾಡೋದಾ ಅಂತ. ಬಿಕಾಸ್ ಆಯಿಲ್ ಕೂಡ ನಮ್ಗೆ ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ಗೆ, ಮತ್ತೆ ಮಾಯಿಶ್ಚರೈಸರ್ ಕೂಡ ಮಾಯಿಶ್ಚರೈಸರ್ ಮಾಡುತ್ತೆ. ಸೊ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾನು ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಯೂಸ್ ಮಾಡೋದು ಅಂತ ನಾನು ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮುಖನ ಚೆನ್ನಾಗಿ ಫೇಸ್ ವಾಶ್ ದಿಂದ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಕ್ಲಿನ್ಸಿಂಗ್ ಮಿಲ್ಕ್ ದಿಂದ ನೀವು ಮುಖನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಫ್ ನೀವು ಮೇಕಪ್ ಮಾಡಿದ್ರೆ, ಮಾರ್ನಿಂಗ್ ನಲ್ಲಿ ನಾವು ಮೇಕಪ್ ಅನ್ನ ಮಾಡಿರೋದಿಲ್ಲ, ಸೊ ಡೈರೆಕ್ಟ್ಲಿ ನೀವು ಕ್ಲಿನ್ಸಿಂಗ್ ಮಿಲ್ಕ್ ಅನ್ನ ಸ್ಕಿಪ್ ಮಾಡಬಹುದು. ಬಟ್ ನೈಟ್ ನಲ್ಲಿ ಹೋಲ್ ಡೇ ನಮ್ಮ ಮುಖದ ಮೇಲೆ ಮೇಕಪ್ ಇರುತ್ತೆ, ಸೊ ನೈಟ್ ನಲ್ಲಿ ಕಂಪಲ್ಸರಿ ನೀವು ಮೇಕಪ್ ಕ್ಲಿನ್ಸಿಂಗ್ ಮಿಲ್ಕ್ ಅನ್ನ ಯೂಸ್ ಮಾಡಿ ಮುಖನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಟೋನರ್ ಅನ್ನ ಯೂಸ್ ಅಂತ ನಾನು ಇಲ್ಲಿ ಆಲ್ಪ್ಸ್ ಗುಡ್ನೆಸ್ ಸ್ವೀಸ್ ಲವ್ ಕಕಂಬರ್ ಟೋನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಕಂಬರ್ ಟೋನರ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ, ಇವಾಗ ಸಮ್ಮರ್ ನಡೀತಾ ಇದೆ, ಸೊ ಕಕಂಬರ್ ನ. ಆಮೇಲೆ ಫ್ರೆಂಡ್ಸ್, ಟೋನರ್ ಅನ್ನ ಚೆನ್ನಾಗಿ ನಿಮ್ ಮುಖದ ಮೇಲೆ ಅಬ್ಸಾರ್ಬ್ ಆದ ಮೇಲೆ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡಿ. ಮಾಯಿಶ್ಚರೈಸರ್ ಸ್ಕಿಪ್ ಮಾಡಬೇಡಿ, ನಿಮ್ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಮಾಯಿಶ್ಚರೈಸರ್ ಅನ್ನ ನೀವು ಚೆನ್ನಾಗಿ ಮುಖದ ಮೇಲೆ ಅಪ್ಲೈ ಮಾಡಿ. ಮಾಯಿಶ್ಚರೈಸರ್ ಆದ ಮೇಲೆ ನೀವು ಆಯಿಲ್ ಅನ್ನ ಯೂಸ್ ಮಾಡಬಹುದು. ಈ ಆಯಿಲ್ ಅನ್ನ ಹೇಗೆ ಇರುತ್ತೆ, ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ, ಒಂದು ಬಾಟಲ್ ಇರುತ್ತೆ, ಬಾಟಲ್ ಜೊತೆ ಒಂದು ಡ್ರಾಪ್ ಕೊಡ್ತಾರೆ. ಸೊ ಆ ಡ್ರಾಪ್ ದಿಂದ ಜಸ್ಟ್ 2 ಡ್ರಾಪ್ಸ್ ಅಥವಾ 3 ಡ್ರಾಪ್ಸ್ ಜಸ್ಟ್ ಅದನ್ನು ತಗೊಂಡು ಮುಖದ ಮೇಲೆ ಒಂದ್ ಸ್ವಲ್ಪ ಬಿಟ್ಕೊಂಡು ಚೆನ್ನಾಗಿ ಅದನ್ನು ಮುಖದ ಮೇಲೆ ಸ್ವಲ್ಪ ಜೆಂಟ್ಲಿ ಸರ್ಕ್ಯುಲರ್ ಮೋಷನ್ ದಿಂದ ಮಸಾಜ್, ಹಾರ್ಶ್ ಮಸಾಜ್ ಅಲ್ಲ, ಬಟ್ ಸ್ವಲ್ಪ ಜೆಂಟ್ಲಿ ಅದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಹಾಗೆ ಬಿಟ್ಬಿಡಿ. ಆಯಿಲ್ ಚೆನ್ನಾಗಿ ನಿಮ್ ಫೇಸ್ ಮೇಲೆ ಅಬ್ಸಾರ್ಬ್ ಆಗಬೇಕು. ಮತ್ತೆ ಈ ಆಯಿಲ್ ತುಂಬಾನೇ ಲೈಟ್ ವೇಟ್ ಇದೆ, ನೀವು ಏನಾದ್ರೂ ಆಯಿಲ್ ಅನ್ನ ಮುಖದ ಮೇಲೆ ಹಚ್ಕೊಂಡಿದ್ದೀರಾ, ಮುಖ ತುಂಬಾ ಆಯಿಲಿ ಆಗ್ತಾ ಇರುತ್ತೆ, ಇದೆ ಯಾವ ರೀತಿ ಕೂಡ ನಿಮ್ಗೆ ಎಫೆಕ್ಟ್ಸ್ ಕಾಣೋದಿಲ್ಲ, ಚೆನ್ನಾಗಿ ಅದು ಜೆಂಟ್ಲಿ ಆಗಿ ನಾವು ಆಯಿಲ್ ಅನ್ನ ಹಚ್ಕೊಂಡಿದೀವಿ ಅಂತ ಅನ್ಸೋದಿಲ್ಲ ಕೂಡ. ಸೊ ಈ ರೀತಿ ನೀವು ಈ ಫೇಶಿಯಲ್ ಆಯಿಲ್ ಅನ್ನ ಅಪ್ಲೈ ಮಾಡಬಹುದು. ಮತ್ತೊಂದು ಮೋಸ್ಟ್ ಕನ್ಫ್ಯೂಸಿಂಗ್ ಪಾರ್ಟ್ ಅಂದ್ರೆ, ಈ ಕನ್ಫ್ಯೂಷನ್ ನನಗೆ ತುಂಬಾ ಆಗಿತ್ತು, ಸೊ ಹೀಗಾಗಿ ಆ ಕನ್ಫ್ಯೂಷನ್ ನಿಮ್ಗೆ ಬರಬಾರ್ದು ಅಂತ ಕ್ಲಿಯರ್ ಮಾಡ್ತಾ ಇದ್ದೀನಿ. ಫೇಶಿಯಲ್ ಆಯಿಲ್ ಅನ್ನ ಬಿಫೋರ್ ಮೇಕಪ್ ಹಚ್ಕೋಬೇಕಾ ಅಥವಾ ಬೇಡ ಅಂತ. ಸೊ ಆನ್ಸರ್ ಇಸ್ ನೋ. ಫೇಶಿಯಲ್ ಆಯಿಲ್ ಅನ್ನ ಮೇಕಪ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಹಚ್ಕೋಬೇಡಿ ನೈಟ್ ಅಲ್ಲಿ. ಅದಕ್ಕೆ ನಾನು ಹೇಳಿದ್ದು, ರೆಕಮೆಂಡ್ ಮಾಡಿದ್ದು ನೈಟ್ ನಲ್ಲಿ ನೀವು ಹಚ್ಕೊಂಡು ಮಲ್ಕೊಳ್ಳಿ ಅಂತ. ಇಫ್ ನಿಮ್ ಮುಖ ತುಂಬಾನೇ ಡ್ರೈ ಇದೆ, ತುಂಬಾನೇ ಹೈಡ್ರೇಷನ್ ಪ್ರಾಬ್ಲಮ್ ಇದ್ರೆ ನೀವು ಫೇಶಿಯಲ್ ಆಯಿಲ್ ಅನ್ನ ಹಚ್ಕೋಬಹುದು. ಬಟ್ ಆ ಫೇಶಿಯಲ್ ಆಯಿಲ್ ಚೆನ್ನಾಗಿ ಅಬ್ಸಾರ್ಬ್ ಆಗೋವರೆಗೂ ನೀವು ಫೌಂಡೇಶನ್ ಅನ್ನ ಅಪ್ಲೈ ಮಾಡಬೇಡಿ. ಸೊ ದಟ್ ಈಸ್ ದ ಆನ್ಸರ್. ಸೊ ಮೋಸ್ಟ್ಲಿ ಮೇಕಪ್ ಗಿಂತ ಮುಂಚೆ ಫೇಶಿಯಲ್ ಆಯಿಲ್ ಅನ್ನ ಅವಾಯ್ಡ್ ಮಾಡಿ. ಕೂಡ ನಿಮ್ ಸ್ಕಿನ್ ಕ್ಲಿಯರ್ ಆಗಬೇಕು ಅಂತ ಆಸೆ ಇದ್ರೆ, ನಿಮ್ಮೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಮುಕ್ತಿ ಪಡಿಬೇಕು ಅಂತ ಆಸೆ ಇದ್ರೆ, ನೀವು ಈ ಫೇಶಿಯಲ್ ಆಯಿಲ್ ಅನ್ನ ಖಂಡಿತ ಯೂಸ್ ಮಾಡಿ ನೋಡಿ, ತುಂಬಾನೇ ಎಫೆಕ್ಟಿವ್ ಇದೆ. ಜಸ್ಟ್ ನಾನು ಹೇಳಿದ ಎಲ್ಲ ಟಿಪ್ಸ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಫೇಶಿಯಲ್ ಆಯಿಲ್ ನಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟೊಂದು ವೆರೈಟೀಸ್ ಇದೆ. ಇದು ಆರೆಂಜ್ ಫೇಶಿಯಲ್ ಇನ್ಸ್, ಟೀ ಟ್ರೀ, ಪಪಾಯ, ಗ್ರೇಪ್ ಸೀಡ್ಸ್ ಇದೆ, ಲೆಮನ್ ಇದೆ, ಅರ್ಗನ್ ಫೇಶಿಯಲ್ ಆಯಿಲ್ ಇದೆ, ಪೊಮೋಗ್ರಾನೆಟ್ ಇದೆ, ವಿಟಾಮಿನ್ ಸಿ, ವಿಟಾಮಿನ್ ಇ ಇದೆ, ಗ್ರೀನ್ ಟೀ ಇದೆ, ವಿಟಾಮಿನ್ ಸಿ, ವಿಟಾಮಿನ್ ಬಿ 3, ಗ್ರೀನ್ ಆಪಲ್, ಸ್ಯಾಫ್ರಾನ್, ಆಮೇಲೆ ಲೀಕೋರೈಸ್. ಇಷ್ಟೊಂದು ವೆರೈಟೀಸ್ ಫೇಶಿಯಲ್ ಆಯಿಲ್ ನಲ್ಲಿ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ, ನೀವು ಖಂಡಿತ ಚೆಕ್ ಮಾಡಬಹುದು. ಮತ್ತೆ ಇವತ್ತೇನೆ ಈ ಪ್ರಾಡಕ್ಟ್ ಅನ್ನ ಖಂಡಿತ ಚೆಕ್ ಮಾಡಿ. ಬಿಕಾಸ್ ಫ್ರೆಂಡ್ಸ್, ಇವಾಗ ನೀವು ನೋಡಬಹುದು ಫೇಶಿಯಲ್ ಆಯಿಲ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಇದು ಗುಡ್ ವೈಬ್ಸ್ ಫೇಶಿಯಲ್ ಆಯಿಲ್ಸ್ ಇದೆ.
ಗುಡ್ ವೈಬ್ ಸ್ಪೆಷಲ್ ಆಯಿಲ್ ನಲ್ಲಿ ಇವತ್ತು 50% ಆಫ್ ನಡೀತಾ ಇದೆ. ಸೊ ಇಷ್ಟೊಂದು ಗುಡ್ ಅಪಾರ್ಚುನಿಟಿ ಅಲ್ಲ, ಬೆಸ್ಟ್ ಅಪಾರ್ಚುನಿಟಿ ನಾವು ಅನ್ಬಹುದು. ಸೊ ಇಷ್ಟೊಂದು ಬೆಸ್ಟ್ ಅಪಾರ್ಚುನಿಟಿ ನಮ್ಗೆ ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ, ಮತ್ತು ಇದು ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ ಸ್ಕಿನ್ಗಾಗಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಖಂಡಿತ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ, ಖಂಡಿತ ಚೆಕ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟ ಇದ್ರೆ ಖಂಡಿತ ಆ ಪ್ರಾಡಕ್ಟ್ ಅನ್ನ ನೀವು ಆರ್ಡರ್ ಮಾಡಬಹುದು, ಪರ್ಚೇಸ್ ಮಾಡಬಹುದು. ಇವಾಗ ಇದು ಆಯ್ತು ಸ್ಕಿನ್ ಕೇರ್. ಮೇಕಪ್ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಜಸ್ಟ್ ನಾನು ಒಂದು ಮೇಕಪ್ ಬಗ್ಗೆ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ. NYBE ಮೇಕಪ್ ನಲ್ಲಿ ಅರ್ಗನ್ ಆಯಿಲ್ ಲಿಪ್ಸ್ಟಿಕ್ ಇದೆ, ಅರ್ಗನ್ ಆಯಿಲ್ ವಿತ್ ಲಿಪ್ಸ್ಟಿಕ್. ನಾವು ತುಂಬಾ ಹರಿನಲ್ಲಿ ಇದ್ದಾಗ, ತುಂಬಾ ಹಡಿಬಡಿನಲ್ಲಿ ಇದ್ದಾಗ ನಮ್ಗೆ ಆ ಲಿಪ್ ಬಾಮ್ ಹಚ್ಕೊಳ್ಳಿ ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ಳಿ ಈ ರೀತಿ ಟೈಮ್ ಸಿಗೋದಿಲ್ಲ. ಸೊ ಡೈರೆಕ್ಟ್ಲಿ ನೀವು ಈ ಅರ್ಗನ್ ಆಯಿಲ್ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡ್ರೆ ನಿಮ್ ಲಿಪ್ಸ್ ತುಂಬಾನೇ ಸಾಫ್ಟ್ ಆಗಿ ಕಾಣುತ್ತೆ, ಮತ್ತೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಸೊ ಜಸ್ಟ್ ನಾನು ಓಪನ್ ಮಾಡಿ ಬಂದು ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದು ಇರುತ್ತೆ. ಇವಾಗ ನಾನು ಆಲ್ರೆಡಿ ಹಚ್ಕೊಂಡಿದ್ದ ವಿಡಿಯೋನಲ್ಲಿ ಹಚ್ಕೊಂಡಿದ್ದು ಲಿಪ್ಸ್ಟಿಕ್ ಇದೇ ಇದೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಗಿದೆ, ನೀವು ಕೂಡ ಖಂಡಿತ ಇದನ್ನು ಚೆಕ್ ಮಾಡಬಹುದು. ಹಾಗೆ ನಾನು ಈ ಐಲೈನರ್ ಮತ್ತು ಕಾಜಲ್ ಬಗ್ಗೆನೇ ತುಂಬಾನೇ ಜಾಸ್ತಿ ಹೇಳ್ತಾ ಇರ್ತೀನಿ. ಐಲೈನರ್ ಅಂತೂ ನಂದು ಫೇವ್ರೇಟ್ ಆಗಿದೆ. ಇದರದ್ದು ಮೇಲುಗಡೆ ಇರುವ ಟಿಪ್ ತುಂಬಾ ದೊಡ್ಡದಾಗಿ ಇದೆ, ಹೀಗಾಗಿ ವಿಂಗ್ಸ್ ತೆಗಿಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ, ಮತ್ತು ತುಂಬಾ ಚೆನ್ನಾಗಿ ವಿಂಗ್ಸ್ ಕೂಡ ಬರುತ್ತೆ. ಲಾಂಗ್ ಲಾಸ್ಟಿಂಗ್ ಇದೆ, ಸ್ಮಜ್ ಪ್ರೂಫ್ ಇದೆ, ಮತ್ತೆ 100% ವಾಟರ್ ಪ್ರೂಫ್ ಇದೆ. ಸೊ ಖಂಡಿತ ಈ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ನೀವು ಖಂಡಿತ ಚೆಕ್ ಮಾಡಬಹುದು. ಹೌಸ್ ವೈಫ್ ಇದ್ರೆ ಈ ಲಿಪ್ ಕ್ರಿಯಾನ್ಸ್ ಅನ್ನ ನಾನು ಯಾವಾಗ್ಲೂ ರೆಕಮೆಂಡ್ ಮಾಡ್ತಾ ಇರ್ತೀನಿ. ಇದು ಕೂಡ NYBE ಲಿಪ್ ಕ್ರಿಯಾನ್ ಇದೆ. ಸೊ ಈ ಪ್ರಾಡಕ್ಟ್ ಕೂಡ ನೀವು ಚೆಕ್ ಮಾಡಬಹುದು. ಕಾಜಲ್ ಹೇಳುವುದು ಮರತೆ, ನಾನು ಸ್ಟೇಕ್ ವಿರ್ಕಿ ಕಾಜಲ್ ಇದೆ. ಸೊ ಸಾರಿ, ಕಾಜಲ್ ಅಲ್ಲ, ಐಲೈನರ್ ಸ್ಟೇಕ್ ವಿರ್ಕಿ ಐಲೈನರ್ ಇದೆ. ಸೊ ಖಂಡಿತ ಈ ಪ್ರಾಡಕ್ಟ್ಸ್ ಅನ್ನ ನೀವು ಚೆಕ್ ಮಾಡಬಹುದು. ಡೌಟ್ಸ್ ಈ ಬ್ಲಾಗ್ ನಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ಈ ಬ್ಲಾಗ್ ಅನ್ನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ, ಬಿಕಾಸ್ ಫೇಶಿಯಲ್ ಆಯಿಲ್ ಬಗ್ಗೆ ಇರೋ ಡೌಟ್ಸ್ ಎಲ್ಲರದು ಕ್ಲಿಯರ್ ಆಗ್ಲಿ ಅಂತ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಬಾಯ್ ಬಾಯ್.